ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ, ಕೆಜಿಎಫ್ ಚಾಪ್ಟರ್ ಟು ಚಿತ್ರ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಇಡೀ ದೇಶಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆಯಿಂದ ಮತ್ತು ಒಳ್ಳೆಯ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಓಡ್ತಾ ಇದೆ. ಇವತ್ತು ಐ ತಿಂಕ್ 17th day ಅನಿಸುತ್ತೆ, 17th I think 18 ಅನಿಸುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ನ ಮಾಡ್ತಾ ಇದೆ. ಅದರಲ್ಲೂ ಮೇನ್ ಆಗಿ ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ನಾರ್ತ್ ಸೈಡ್ ಆಗಿರ್ಬೋದು, ಒಳ್ಳೆ ರೀತಿಯ ಕಲೆಕ್ಷನ್ ಇದೆ. ಮೇನ್ ಆಗಿ ನಾನು ಮಾತಾಡ್ತಿರೋದು ಇವತ್ತು ಏನಂತಂದರೆ ತಮಿಳ್ನಾಡು ಕಲೆಕ್ಷನ್ ಬಗ್ಗೆ ಮಾತಾಡಿ. ತುಂಬ ಆಶ್ಚರ್ಯ ಆಗುವಂಥದ್ದು ಏನಂದರೆ, ತುಂಬ ಸರ್ಪ್ರೈಸ್ ನನಗೆ. ತಮಿಳ್ನಾಡು ಅಂತ ಒಂದು ಸ್ಟೇಟಲ್ಲಿ, ಅದು ಕನ್ನಡ ಸಿನಿಮಾ, 100 crore ಕ್ಲಬ್ಸ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಬೀಸ್ಟ್ ಸಿನಿಮಾ ಬಂದಾಗ ಸುಮಾರಲ್ಲಿ ಅಭಿಮಾನಿಗಳು ಕೆಲವು ಸುಮಾರಲ್ಲ ಕೆಲವು ಒಂದು ಅಭಿಮಾನಿಗಳು ಕೆಜಿಎಫ್ ಚಾಪ್ಟರ್ 2 ಬಗ್ಗೆ ಒಂದು ಹೇಟ್ರೇಡ್ನ ಸ್ಟಾರ್ಟ್ ಮಾಡಿದರು. ಅದು ಯಾವನೋ ಒಬ್ಬ ಎಲ್ಲ ಹೊಲಸಲ್ಸಾಗೆಲ್ಲ ಮಾತಾಡ್ಕೊಂಡು ಒಂಥರ ಸಿಕ್ಕಾಪಟ್ಟೆ ಅದು ಬೇಜಾರು ಆಗ್ತಾ ಇತ್ತು ನನಗೆ. ಅದಾದಮೇಲೆ ಕೆಲವೊಂದು ರಿಪೋರ್ಟರ್, ಒಬ್ಬ ರಿಪೋರ್ಟರ್ ಕೂಡ ಒಂದು ಬ್ಯಾಡ್ ಇದರಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದ. ಸೊ ಅದೇ ರೀತಿ ಅಂದ್ಕೊಂಡಿದ್ದು ಒಂದು ಕೆಜಿಎಫ್ ತಮಿಳ್ನಾಡಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನ್ನೋ ಕೆಜಿಎಫ್ ಚಾಪ್ಟರ್ 2 ಅಂತ ಅಂದ್ಕೊಂಡಿದ್ವಿ. ಐ ತಿಂಕ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಅಂದ್ಕೊಂಡಿದ್ರು. ತಮಿಳ್ನಾಡಲ್ಲಿ ಸ್ವಲ್ಪ ಬೀಸ್ಟ್ ಬರ್ತಿರೋದ್ರಿಂದ ಮತ್ತು ಅವ್ರ ಫ್ಯಾನ್ಸ್ ಏನು ಜಾಸ್ತಿ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರನ್ನ ಅಂದ್ಕೊಂಡು ಚಾಪ್ಟರ್ 2 ತಮಿಳ್ನಾಡಲ್ಲಿ ಅಷ್ಟೊಂದು ಕಲೆಕ್ಷನ್ನ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂದ್ಕೊಂಡಿದ್ವಿ. ಬಟ್ ಆದರೆ 100 crore ಕ್ಲಬ್ಸ್ ಕ್ಲಬ್ ಏನು ಸೇರಿದೆ ಇವಾಗ, ಅದ್ರ ಮೇಲೆ ಗೊತ್ತಾಗುತ್ತೆ ಒಳ್ಳೆ ಸಿನಿಮಾ ಬಂದರೆ ಯಾವುದೇ ಇಂಡಸ್ಟ್ರಿಯವರಾಗಿರ್ಬೋದು ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ತಮಿಳ್ನಾಡಲ್ಲಿ ಇವಾಗ ಒಂದು ಚಾಪ್ಟರ್ 2 ಏನಿದೆ ಖಂಡಿತವಾಗ್ಲೂ ಒಂದು ರೆಕಾರ್ಡ್ನ ಮಾಡಿ ತೋರಿಸಿದೆ. 2022 ಮೂರನೇ ಸಿನಿಮಾ ಇದು, ಒಂದು 100 crore ಕ್ಲಬ್ನ ಸೇರಿದ್ದು. ಮೊದಲನೇದಾಗಿ ವಲಿಮ ಇದೆ, ಅದಾದಮೇಲೆ ಬೀಸ್ಟ್ ಇದೆ, ನೆಕ್ಸ್ಟು RRR ಇತ್ತು, RRRಗೆ ಇವಾಗ ಹಿಂದೆ ಇಕ್ಕಿ ಇವಾಗ ಕೆಜಿಎಫ್ ಚಾಪ್ಟರ್ 2 ಏನಿದೆ ಮುನ್ನುಗ್ತಾ ಇದೆ. 100 crore ಮಾಡಿ ಮುನ್ನುಗ್ತಾ ಇದೆ. ಯಾವ್ಯಾವ ಒಂದು ಫಸ್ಟ್ ವೀಕಲ್ಲಿ 59.84 crores ಏನಿದೆ ಇದು ಕಲೆಕ್ಟ್ ಮಾಡಿದೆ ತಮಿಳ್ನಾಡು, ಓನ್ಲಿ ತಮಿಳ್ನಾಡಲ್ಲಿ ಮಾತಾಡ್ತಿದ್ದೀನಿ. ಆಮೇಲೆ ಎರಡನೇ ವೀಕಲ್ಲಿ 32.65 crore ಕಲೆಕ್ಷನ್ನ ಮಾಡಿದೆ. ಅದಾದಮೇಲೆ 1.72 crore ಬಂದುಬಿಟ್ಟು ಮೂರನೇ ವೀಕಲ್ಲಿ ಫಸ್ಟ್ ಡೇ ಮಾಡಿದೆ. ಆಮೇಲೆ ಮೂರನೇ ವೀಕಲ್ಲಿ ಎರಡನೇ ದಿನ 1.80 crore ಮಾಡಿದೆ. ಅದಾದಮೇಲೆ ಮೂರನೇ ದಿನ ಬಂದು 4.53 crore ಏನಿದೆ ಈ ಒಂದು ಚಿತ್ರ ಕಲೆಕ್ಟ್ ಮಾಡಿದೆ ಚಾಪ್ಟರ್ 2. ಒಟ್ಟಿನಲ್ಲಿ 100 crore 57 lakh ಏನಿದೆ ಇಲ್ಲಿವರೆಗೂ ಚಾಪ್ಟರ್ 2 ಏನಿದೆ ತಮಿಳ್ನಾಡಲ್ಲಿ ಕಲೆಕ್ಟ್ ಮಾಡಿದೆ. ಇದು ಕನ್ನಡದ ಫಸ್ಟ್ ಸಿನಿಮಾ ಒಂದು ತಮಿಳ್ನಾಡು ಮಾರ್ಕೆಟಲ್ಲಿ 100 crore ಕ್ಲಬ್ ಸೇರೋದ್ರಲ್ಲಿ. 2022 ಹೋಲ್ಕೊಂಡ್ರೆ ಇದು ಮೂರನೇ ಸಿನಿಮಾ ತಮಿಳ್ನಾಡಲ್ಲಿ, ಅದು ವಲಿಮೈ ಬೀಸ್ಟ್ ಎರಡು ತಮಿಳ್ ಸಿನಿಮಾನೇ. ಅದಾದಮೇಲೆ ಹೊರೆ ಒಂದು ಡಬ್ ಆಗಿರೋ ಸಿನಿಮಾ 2022 ಆಗಿರೋವಂಥ ಮೂರನೇ ಸಿನಿಮಾ ಇದು. ತುಂಬ ಖುಷಿ ಆಗುತ್ತೆ. ಐ ತಿಂಕ್ ಡಬ್ ಆಗಿರೋದ್ರಲ್ಲಿ ಈ ಒಂದು ಇದರಲ್ಲಿ 100 crore ಸೇರಿರೋದ್ರಲ್ಲಿ ಟಾಪಲ್ಲಿ ನಿಂತ್ಕೊಳ್ಳುತ್ತೆ. ಒಟ್ಟಿನ 100 crore ಕಲೆಕ್ಟ್ ಮಾಡಿರೋದ್ರಲ್ಲಿ ತಮಿಳ್ನಾಡಲ್ಲಿ ಮೂರನೇ ಪ್ಲೇಸಲ್ಲಿ ಚಾಪ್ಟರ್ 2 ನಿಂತ್ಕೊಳ್ಳುತ್ತೆ. ನನಗೇನಂತ ಒಂದು ಬೇಜಾರು ಅಂತಂದರೆ, ಈ ಥರ ಒಂದು ಸ್ಟಾರ್ಟಿಂಗಲ್ಲೇ ಒಂದು ಹೇಟ್ರೇಡ್ನ ಸ್ಟಾರ್ಟ್ ಮಾಡೋದು, ಒಂದು ಹಂಬಲಾಗಿ ನಡ್ಕೊತಿದ್ದಾರೆ, ಒಂದು ಇವೆಂಟ್ ಮಾಡಿದೆ, ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಆದರೂ ಈ ಥರ ಒಂದೆಲ್ಲ ಮಾಡಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಕೂಡ ಎಲ್ಲ ಕಡೆಯೂ ಮಾಡ್ತಾರೆ. ನಮ್ಮಲ್ಲಿ ಕೆಲವೊಂದು ಸಿನಿಮಾಗಳಿಗೆ ಆ ಥರ ಅಂದರೆ ಫ್ಯಾನ್ಸ್ ಅಷ್ಟೊಂದೇನು ಇದು ಮಾಡಿರಲ್ಲ, ಯಾಕಂದರೆ ನಮ್ಮಲ್ಲಿ ರಿಲೀಸ್ ಮಾಡ್ತಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಾತಾಡ್ತೀವಿ ಬಿಟ್ಟರೆ. ತಿಂಕ್ ಆ ಕಡೆಗೆಲ್ಲನೂ ನಾವು ತಮಿಳ್ನಾಡಲ್ಲೇ ತಮಿಳು ವರ್ಷನೇ ಜಾಸ್ತಿ ರಿಲೀಸ್ ಮಾಡಿದ್ದೀವಿ, ನಮ್ಮಲ್ಲಿ ಕೂಡ ರಿಲೀಸ್ ಮಾಡಿ ಅಂತ ಕೇಳ್ಕೊತೀವಿ ಬಿಟ್ಟರೆ. ಆದರೆ ಅವರು ಒಂದು ಯಾವ ರೀತಿ ಕೆಟ್ಟದಾಗೆಲ್ಲ ನಡ್ಕೊಂಡಿದ್ರು ಆ ಒಂದು ಮಟ್ಟಕ್ಕೆ ಹಿಡಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆ ಕಾಣ್ತಿದೆ. ನಿಮ್ಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ತೊಗೊಂಡ್ರೆ ಚಾಪ್ಟರ್ 2 ಕಲೆಕ್ಷನ್ನು ಟಿಲ್ ಡೇಟ್ವರೆಗೂ ತಿಂಗ್ 1040 crore ಹತ್ತಿರ ಇದೆ. ತಮಿಳ್ನಾಡಲ್ಲೇ 100 crore ರೀಚ್ ಆಗಿದೆ. ಅದಾದಮೇಲೆ ಕೇರಳದಲ್ಲಿ 54-55 ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅಪ್ರಾಕ್ಸಿಮೇಟ್. ಅದರಲ್ಲಿ ಆಂಧ್ರದಲ್ಲಿ 125 ಮೇಲೆ ಹೋಗಿದೆ, ಕರ್ನಾಟಕದಲ್ಲಂತೂ 160 crore ಮೇಲೇ ಇದೆ. ಆಮೇಲೆ ಹಿಂದಿ ಮಾರ್ಕೆಟಲ್ಲಿ ತೊಗೊಂಡ್ರೆ ನೀವು 400 ಹತ್ತಿರ ಇದೆ. ಐ ತಿಂಕ್ 400 ಗ್ರಾಸ್ ಏನಿದೆ ರೀಚ್ ಆಗಿದೆ ಅಂತ ಅನಿಸುತ್ತೆ ನನಗೆ ಒಳ್ಳೆ ರೀತಿಯ ಒಂದು. ಇನ್ನೊಂದು ವಿಷಯ ಏನಂತಂದರೆ, ತಮಿಳ್ನಾಡಲ್ಲಿ ಈ ಸಂಡೆ ಐ ತಿಂಕ್ ಇದು ಮೂರನೇ ವೀಕೆಂಡ್ ಆದರೂ ಕೂಡ ಒಂದು ಒಳ್ಳೆ ಹೈಪ್ನ ಕಾಯ್ಕೊಂಡಿದೆ. ಬುಕ್ ಮೈ ಶೋದಲ್ಲಿ ಎಲ್ಲಾನು ಟಿಕೆಟ್ಗಳು ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದ್ದಾವೆ. ನಿಮಗೆ ಸ್ಕ್ರೀನ್ಶಾಟ್ ಆಗಿರ್ತೀನಿ ನೋಡ್ಕೊಳ್ಳಿ. ತುಂಬ ಒಂದು ಒಳ್ಳೆ ಹ್ಯೂಜ್ ಏನು ಹೇಳ್ತೀವಿ ಟಿಕೆಟ್ ಬುಕ್ಕಿಂಗ್ ಆಗ್ತಾನೆ ಇದ್ದಾವೆ. ಇದೊಂದು ಒಳ್ಳೆ ರೀತಿಯ ಸೈನ್ ಅಂತಲೇ ಹೇಳ್ಬೋದು. ಇನ್ನು ನಾಳೆ ನಡೆದ್ರಲ್ಲಿ ಈದ್ ಬರುತ್ತೆ, ಐ ತಿಂಕ್ ಅದರಲ್ಲೂ ಕೂಡ ಒಂದು ಸ್ವಲ್ಪ ಹೈಪ್ ಕಾಣ್ಬೋದು ಕಲೆಕ್ಷನಲ್ಲಿ ಅಂತ ಕೇಳ್ಕೊತೀನಿ. ಐ ತಿಂಕ್ 1040 ಅಂದರೂ ಕೂಡ ಒಂದು ಇನ್ನೂ ಸ್ವಲ್ಪ ರೀಚ್ ಆದರೆ RRRಗೆ ಬೀಟ್ ಮಾಡ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಸ್ವಲ್ಪ ಟೈಟ್ ಇದೆ ಕಾಂಪಿಟೇಷನ್ನು RRR ಮತ್ತು ಚಾಪ್ಟರ್ 2ಗೆ. ರೀಚ್ ಅಂದರೆ ಬೀಟ್ ಮಾಡುತ್ತಾ RRRಗೆ ಏನು ಎತ್ತ ಅಂತ ನೋಡೋಣ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.